ನಮ್ಮನ್ನು ಸೋಲಿನ ದವಡೆಯಲ್ಲಿ ಸಿಲುಕಿಸಿತು. ಅನಿವಾರ್ಯವಾಗಿ ದೇವಾಲಯಕ್ಕೂ ನುಡಿದು ಗಿರಣಿಯ ಗುಹೆ ಗಮನ ಅಲ್ಲಾಡ್ತಾ ಇದ್ದೇವೆ. ಆದರೆ ಮರುಗುವುದು ವಿವೇಕತನವಲ್ಲ, ಪರಿಹಾರ ಮಾರ್ಗವನ್ನು ಕಂಡು ಹುಡುಕಲೇಬೇಕು. ಪಿಡಿಯವನ್ನು ವರವನ್ನು ಕೊಟ್ಟಿದ್ದಾನೆ, ಪಿಡಿಯ ಬಳಿಗೆ ಸೇರಿದ ಒದಗಿದಂತಹ ಕಷ್ಟವನ್ನು ತಿಳಿದವನೇ ಹೌದು. ಹಾಗೆಂದು ಪರಿಹರಿಸುವರೆ ನನ್ನಿಂದಲೂ ಸಾಧ್ಯವಿಲ್ಲ. ಎಲ್ಲವನ್ನು ಅರಿತು ವ್ಯವಹರಿಸುವ ಮಾಧವ ವೈಕುಂಠವನ್ನು ಸೇರೋಣ. ಮಹಿಷನು ಭಟನ ಅಧಿಕವಾಗಿದೆ, ಅವನ ವಧೆಯ ಬಗ್ಗೆ ಚಿಂತಿಸುವರೆ ಕಾಣುತ್ತಾ ಇದೆಯಲ್ಲ ಚಂದ್ರಕಾಂತ ಶಿಲೆ ಹರಿಹರ ಋತುಗಿರಾದಿ ಎಡಗಿರುವ ಹರಿಗರ ಹೊದಕ್ಕೆ ಸಕಲ ಜಯ ಗುರುಡ ಹರಿಯ
Oh,
ಯಾಕೆ ಸುಮ್ಮನೆ ಸರಿ ಎಲ್ಲರಿಗೂ ಅಭಯ ನೀಡಿದ್ದೇನೆ ಹೇಳಿರಿ ಎದ್ದು ಹೇಳಿರಿ ಧೈರ್ಯ ತಾಳಿರಿ ಮಕ್ಕಳೇ ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಂತರಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರ ನಿಶಾಕಮಲದಂತಾಗಿದೆ ನಿಮ್ಮ ವದನ ಯಾರಿಂದ ಬಂದಂತಹ ಬವಣಿ ಯಾಕೆ ನನ್ನನ್ನು ಸ್ಮರಿಸಿದಿರಿ ನಿರ್ಭೀತಿಯಿಂದ ತಿಳಿಸಿರಿ ತಿಳಿಸಿರಿ ಮಾತೆಲಾಲಿ ಸುಖಯ ಮಹಿಷನು ವರದ ಪದವಿ ಧರೆಗಿಳಿದೆ ಆ ತಾಯಿ ನಿನ್ನ ದಿವ್ಯ ಮಂಗಳ ಮನೋಹರ ಸ್ವರೂಪವನ್ನು ಕಂಡ ಕ್ಷಣವೇ ನಾವೆಲ್ಲವರೂ ಹರ್ಷಚಿತ್ತರಾಗಿದ್ದೇವಮ್ಮ ಭಕ್ತಿಯಿಂದ ನಿನ್ನನ್ನು ಒಲಿಸಿಕೊಳ್ಳುವುದಕ್ಕೆ ಕಾರಣ ಇದೆ ಧರೆಯಲ್ಲಿ ಕಾಣಿಸಿಕೊಂಡಂತಹ ದುರುಳ ಮಹಿಷ ವಿಧಿಯನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿದ ಜಗಮೂರನ್ನು ಕೂಡ ಕೈವರ್ತಿಸಿಕೊಂಡು ದಾಷ್ಟ ಪ್ರವೃತ್ತಿಯಿಂದ ಮುಂದುವರಿಯುತ್ತಾ ಇದ್ದಾನಮ್ಮ ಯಾಗ ಯಜ್ಞಾದಿ ಸತ್ಕಾರ್ಯಗಳು ನಡೆಯುತ್ತಾ ಇಲ್ಲ ಕರ್ಮ ಸಾಕ್ಷರಾದಂತಹ ಸೂರ್ಯಚಂದ್ರನ ಸಂಚಾರಕ್ಕೂ ತಡೆಯೊಡ್ಡುತ್ತಾ ಇದ್ದಾನೆ ಅಂತಹ ದುರುಳನನ್ನು ವಧಿಸಿ ವಿಧಿಯಿಂದ ವರವನ್ನು ಪಡೆದಂತಹ ಮಹಿಷನು ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಮೆರೆಯುತ್ತಿರುವನೆ ಯಾಗ ಯಜ್ಞಾದಿಗಳನ್ನು ಕೆಡಿಸಿದನೆ ದೇವತೆಗಳನ್ನೇ ಸ್ಥಾನ ಭ್ರಷ್ಟರನ್ನಾಗಿ ಮಾಡಿದನೆ ಬಿಡಿರಿ ಭೀತಿಯ ಶೀಘ್ರದಲ್ಲಿಯೇ ಆತನನ್ನು ವಧಿಸಿ ನಿಮಗೆಲ್ಲರಿಗೂ ಸುಖವನ್ನು ತೆಗೆಸಿಕೊಡುತ್ತೇನೆ ಧೈರ್ಯಸ್ಥನಾಗಿರಿ ನಿಶ್ಚಿಂತನಾಗಿರಿ ತ್ರಿಮೂರ್ತಿಗಳೇ ಇಂದ್ರಾದಿ ಸುಮನಸರಿ ಶಂಕಾಸುರ ದುರ್ಗಾಸುರ ಬಿಡಲಾಸುರ ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅಂತಹ ಕೆಟ್ಟ ರಕ್ಕಸರನ್ನೆಲ್ಲ ಅವರ ನೆತ್ತರಿನಿಂದ ಈ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ ಧೈರ್ಯಸ್ಥರಾಗಿರಿ ನಿಶ್ಚಿಂತನಾಗಿರಿ ಭಯಗೊಳ್ಳದಿರಿ ಜಯ ಜಯ ವಿನುತ ಸಕಲರು ಮಣಿಯಲಾಗಿ ಘನತರ ವಿಶೋಭಿಸು ಭೂಷಣ ವಸನ ವರ್ಪಿಸು ಜಯ 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 ನಾವೆಲ್ಲವರೂ ಕೂಡ ದೋಷಮಾನಸರಾಗಿದ್ದೇವೆ ನಮ್ಮನ್ನು ಅನುಗ್ರಹಿಸುವುದಕ್ಕೆ ಧರೆಗಿಡದಂತಹ ತಾಯಿ ನಿರಾಭರಣೆಯಾಗಿದ್ದಾಳೆ ಎಂಬ ಕಾರಣಕ್ಕೆ ಮಯ ವಿಶ್ವಕರ್ಮರು ಶ್ರೇಷ್ಠವಾದಂತಹ ವಸನ ಭೂಷಣಾದಿಗಳನ್ನು ತಂದು ತಾಯಿಯ ಪಾದ ಮೂಲಕ್ಕೆ ಅರ್ಪಿಸಿದವರಿದ್ದಾರೆ ಮಾತೆಯನ್ನು ಸಾಲಂಕೃತಗೊಳಿಸುವುದಕ್ಕೆ ಬೇಕಾಗಿ ರಮೆ ಉಮೆ ವಾಣಿಯರೇ ಮುಂದಾಗುತ್ತಾ ಇದ್ದಾರಲ್ಲ ಬೇಕಾದ ಹಾಗೆ ಶೃಂಗಾರಗೊಳ್ಳುತ್ತಾಯಿ ಅವರೆಲ್ಲವರಷ್ಟು ಸೇವೆ ಮಾಡುವಾಗ ನಾವು ಸೇವೆ ಮಾಡುವುದು ಬೇಕು ಹೇಗಾದೀತು ಸಾಗ
ಅಮ್ಮ ದೇವ ಇದು ಬಳಿಕ ಸುಮನ ಜಯ ಜಯ ವೆನುತ ಪದ ಕೆರಗಿ ಜಯ 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 ಪದಕರೆಗೆ ಜಗದಂಬ Thank you.
ಕಷ್ಟವಲ್ಲ ಸಮಕ್ಕೆ ಸತ್ತಾರ ಯಾಕೆ ಹೇಳ್ತಾರ ಅಂದ್ರೆ ಅವ್ರಿಗೆ ಸಮರಕ್ಕೆ ಕರ್ತಾ ಇದ್ದಂತೆ ಬಂದು ತಳ್ಳಿ Oh!
ಮುಂದಕ್ಕೆ ಭವಿಷ್ಯದಲ್ಲಿ ನಾಯವನ ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೆ ಏನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಶಾಂತಳಾಗಿದ್ದೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟ, ಕಂದಮಾತ, ಕೂಷ್ಮಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ, ಹೀಗೆ ಒಂಬತ್ತು ರೂಪಗಳಿಂದ ಒಂಬತ್ತು ದಿವಸಗಳ ಪರ್ಯಂತರ ದುರುಳನಾದಂತಹ ಮಹಿಷಾಸುರ ಮತ್ತವರ ಸಂಗಡವನ್ನೇ ಹತ್ತನೆಯ ದಿವಸವಾದಂತಹ ಇಂದು ವಿಜಯ ನಮ್ಮ ಪಾಲಿಗಾಗಿದೆ. ಈ ಒಂಬತ್ತು ದಿವಸಗಳನ್ನು ನವರಾತ್ರಿ ಅಂತಲೂ, ಹತ್ತನೇ ಈ ದಿವಸವನ್ನು ವಿಜಯದಶಮಿ ಎಂದುಕೊಂಡು ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸುರಪಾಲ, ನಾಕದ ಬೀಟ ಬರಿದಾಗಿದೆ, ಹೋಗಿ ಧೈರ್ಯದಿಂದ ನಾಕವನ್ನ. ಧನ್ಯವಾದವು ತಾಯಿ. ಆದರೆ ಮುಂದೆ ಕಾಲದಿಂದ ಕಷ್ಟ ಬಂದ್ರೆ ಏನು ಮಾಡಿ? ಕಷ್ಟವೇ ಚಿಂತಿಸುವಂತಹ ಪ್ರಮೇಯವಿಲ್ಲ. ಕಷ್ಟ ಬಂತು ಎಂದಾದಲ್ಲಿ ನೇರವಾಗಿ ತುಹಿನಗಿರಿಯನ್ನೇ ಏರಿಕೊ. ಅವಿಚ್ಛಿನ್ನವಾದಂತಹ ಭಕ್ತಿಯಿಂದ ನನ್ನನ್ನು ಪ್ರಾರ್ಥಿಸಿಕೊಂಡೆ ಎಂದಾದಲ್ಲಿ ನಿನ್ನ ಪಾಲಿಗೆ ಒಲಿದು ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಶುಭವಾಗಲಿ. ನೋಡಿದ ಭಕ್ತರವನ ಶುಭದಾನವನ ಅಧಿಕ ವಿಭವದಲ್ಲಿ ಬಳಿಕ ಪಾತಾಳವನ್ನೇ ಸೇರಿದೆವು.
ಇಷ್ಟಕ್ಕೆಲ್ಲ ಕಾರಣವಿದೆಯವರ ಪ್ರಭಾವ ಸರಿ ಅದಕ್ಕಾಗಿ ಅಲದಾಡುವುದಲ್ಲ ಮಾರ್ಗವೇನು ಈ ಹಿಂದೆ ಮಹಾದೇವಿ ಹೇಳಿದಂತೆ ತುಗಿದಗಿರಿಯನ್ನು ಪ್ರವೇಶ ಮಾಡುತ್ತೇನೆ ಭಕ್ತಿಯಿಂದ ಮಹಾದೇವಿಯನ್ನು ಪೂಜಿಸುತ್ತೇನಂತೆ ಜಯ 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 जय 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 शोकली पदवे गेतर कष्ट ದೇವಲೋಕದಲ್ಲಿ ದೇವತೆಗಳ ಸಂತೋಷದೊಂದಿಗೆ ಸಂತೋಷದಿಂದ ಕಾಲವನ್ನು ಕಳೆಯಬೇಕಾಗಿದ್ದವ ಆದರೆ ಕಣ್ಣ ನೀರಧಾರೆಯ ಮೂಲಕವಾಗಿ ನನ್ನನ್ನೇ ಒಲಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ದೀಯ ಯಾರಿಂದ ಬಂದಂತಹ ಕಷ್ಟ ಯಾಕೆ ಈ ಬವಣೆ ಬಿತ್ತರಿಸು ಶುಂಭಾನಿ ಶುಂಭರೆಂಬಂತಹ ಸಹೋದರರು ಹಿರಿಯ ವರಮನೆಯನ್ನು ಕೊಪ್ಪಿ ದೇವಲೋಕವನ್ನು ಆಕ್ರಮಿಸಿದ್ದಾರೆ ದೆಸೆಗಾಡಿಸಿದ್ದಾರೆ ಬದುಕುವ ದಾರಿ ಕಾಣುತ್ತಾ ಇಲ್ಲ ನೀರೇ ಶುಂಭರಿ ಶುಂಭರಿಂದ ಕಷ್ಟವೇ ಇದು ಅಭಯ ನೀವೆಲ್ಲವರೂ ನಿಮ್ಮ ನಿಜ ರೂಪವನ್ನು ಮರೆಗೊಳಿಸಿ ತುಹಿ ನಗಿರಿಯಲ್ಲಿರಿ ಆಗ ದುಷ್ಟರನ್ನೆಲ್ಲ ಕೊಲ್ಲುವಂತಹ ಚಂದವನ್ನು ನೀವೇ ಕಾಣುವಿರಂತೆ ಹೊಂದಿಕೊಳ್ಳಿ ಹೊಂದಿಕೊಳ್ಳಿ ಧನು ಜರಿಲ್ಲರ ಕೊಲ್ಲ
ದುರುಳವದ ಪ್ರಕರಣದಲ್ಲಿ ಸಾಧು ಸತ್ಯನರಿಗೆ ಯಾವ ರೀತಿ ಕೊರತೆಯು ಉಂಟಾಗಬಾರದು ಎನ್ನುವಂತಹ ಉದ್ದೇಶದಿಂದ
ತುಹಿನಗಿರಿಯ ತಪ್ಪಲಲ್ಲೇ ಇಳಿದು ಬಂದಂತಹ ಸ್ಥಳ. ಸೂರ್ಯರಶ್ಮಿ ಪ್ರವೇಶಿಸುವುದಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯವಿದು. ಗಗನ ಚುಂಬಿತವಾಗಿ ಬೆಳೆದು ನಿಂತಿವೆ ಕದಂಬ ವೃಕ್ಷಗಳು. ಇದಲ್ಲವೇ ಕದಂಬವನ? ಈ ವನದಲ್ಲಿದ್ದುಕೊಂಡೇ ದುಷ್ಟ ಸಂಹಾರ ನಡೆಯಬೇಕು. ಆದರೆ ಇಂತಹ ದುರ್ಗಮವಾದಂತಹ ಪ್ರದೇಶದಲ್ಲಿ ಹೆಣ್ಣಾದಂತಹ ನಾನಿದ್ದೇನೆ ಎನ್ನುವ ಹಾಗೆ ನನ್ನ ಇರವನ್ನು ಅರಿತವರಲ್ಲ ಆ ದುಷ್ಟರು. ಆದರೆ ಅವರಿಗೆ ಕೃತಿಯ ಮುಖೇನವಾಗಿ ತೋರ್ಪಡಿಸಬೇಕಾಗುತ್ತದೆ. ಈ ವನವನ್ನೇನೋ ಪ್ರವೇಶ ಮಾಡಿದ್ದೇನೆ, ಆದರೆ ಜಗನ್ಮಾತೆ ಕುಳಿತುಕೊಳ್ಳೋದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಡವೇ ಹಾಗೆಂದು ಮನದಲ್ಲಿ ಆಲೋಚಿಸುತ್ತಿದ್ದಂತೆ ಏನದು ಅಂಬರೆಂದು ಮಾತ್ರವೇ ಒಂದು ಉಯ್ಯಾಲೆಯನ್ನೇ ಸೃಷ್ಟಿ ಮಾಡಿದ್ದೇನೆ. ಈ ಉಯ್ಯಾಲೆಯನ್ನು ಏರುವುದು ಮಾತ್ರವಲ್ಲ,
ಕೈಯಲ್ಲಿ ವೀಣೆಯನ್ನು ಹಿಡಿದು ನಾನು ಇಂಪಾಗಿ ಗಾಯನವನ್ನು ಹಾಡಿದ್ದೀನಿ ಎಂದಾದರೆ, ನನ್ನದಾದಂತಹ ತನುಗಂಧವನ್ನು ಮಾರ್ತನಿಗೆ ಪಸರಿಸಿದನು ಎಂದಾದರೆ, ತನುಗಂಧವನ್ನು ಆಘ್ರಾಣಿಸಿಯೋ, ನನ್ನ ಗಾಯನವನ್ನು ಆಲಿಸಿಯೋ, ಇಲ್ಲ ಬೆಳಕಿನ ಜಾಡನ್ನು ಹಿಡಿದು ಕಳರು ವಿತ್ತಗಳಿಗೆ ಬರಲೇಬೇಕು, ಬಂದ ಬಳಿಕ ನನ್ನ ಈ ಮೋಹಕವಾದಂತಹ ರೂಪವನ್ನು ಕಾಣದೇ ಇರುತ್ತಾರೆ, ಎಂತಹ ಗಂಡೆ ಆದರೂ ಮರುಳಾಗಲೇಬೇಕು. ಇಲ್ಲಿಯವರೆಗೆ ಬಂದ ಬಳಿಕ ನನ್ನನ್ನು ನೋಡಿದ ತಕ್ಷಣ ಬೇಕೆಂದು ಆಸೆ ಪಟ್ಟಾಗ ಬಂದಂತಹ ಕಳರನ್ನು ಹಿಡಿದಂತಹ ಚಕ್ರದಿಂದ ಸಂಹರಿಸಿ ಲೋಕ ಕಲ್ಯಾಣವನ್ನು ಧರ್ಮ ಸ್ಥಾಪನೆಯನ್ನು ಮಾಡಬೇಕಾದ ಜಗನ್ಮಾತೆಯಾದಂತಹ ನನ್ನ ಆದ್ಯ ಕರ್ತವ್ಯ, ತಡ ಮಾಡದೆ ಏರಿಕೊಳ್ಳುತ್ತೀರಿ ಕನಕದ ಮುಯ್ಯಾಲೆ. Oh,
ಅದಕ್ಕೆ ಹೇಳಿದ್ದು ಧರ್ಮಕ್ಕೆ ಸಿಗ್ತದೆ ಅಂತ ಒಟ್ಟು ತಿನ್ನುವುದನ್ನು ಸ್ವಲ್ಪ ಆಲೋಚಿಸಿ. ಯಾವತ್ತು ಈ ಮೀರ್ಗ ಬೇಟ ಸಿಗುವುದಿಲ್ಲ ಅಲ್ಲ, ಹಾಗಾಗಿ ತಿಂದದ್ದು ಹಾಗೆ ಮುಗಿಯವರೆಗೆ ತಿನ್ನೋದು. ಇವತ್ತು ಮುಗಿಯ ತನಕ ಆಯ್ತು ಅಣ್ಣಕ್ಕಾಗಿ ನಾವು ಹೊರಟವರು. ನೀನೊಂದು ದಿಕ್ಕು, ನಾನೊಂದು ದಿಕ್ಕು. ಏನು ನಿನ್ನ ಬೇಟ ವಿಶೇಷತೆ ಅಣ್ಣ? ಆರಂಭದಲ್ಲಿ ಹೋಗಿ ಹೇಳಿದ್ದೇನೆ ಕೇಸರಿಯ ಸುದ್ದಿಗೆ ಒಂದು ಹೋಗಬೇಡ ಅಂತ. ಇದು ಹಾಗಲ್ಲ, ಇದು ಗಜ ಕೇಸರಿ. ಏನು ಮಾಡಿದೆ? ನನ್ನ ಮಾಲಿಗೆ ದರ್ಶನವಾಯಿತು, ಹಿಡಿದೆ ಕೇಸರಿ, ಕರಕರನೆ ತಿರುಗಿಸಿ ನೆಲಕ್ಕೊಂದು ಅಪ್ಪಳಿಸಿತು. ಸತ್ತಿತು, ಸತ್ತು ಮತ್ತೆ ಬೀಳದೆ ಎರಡು ಇಬ್ಬಾಗ ಮಾಂಸವನ್ನು ಮೆದ್ದೆ, ರಕ್ತವನ್ನು ಘಟ ಘಟನೆ ಕುಡಿದೆ, ಎಲುಬನ್ನು ತೆಗೆದಿಟ್ಟಿದೆ. ಅದ್ಯಾಕೆ? ನಮ್ಮ ಅಣ್ಣ ಸುಮ್ಮನಿಗೆ ಈವಡೆ. ನಿನಗೆ ಬೇರೆ ಏನು ಸಿಗ್ಲಿಲ್ಲ ಪುಣ್ಯಾತ್ಮ, ಅವನಿಗೆ ಸಾಕು. ಜಗಿತಾಯಿರ್ಲಿ ಅಣ್ಣ. ನಿನ್ನ ಬೇಟೆ ಹೇಗೆ? ಮೃಗಗಳನ್ನು ಅಲಸುತ್ತ ಹೊರಟ ಸಂದರ್ಭ ಮದ ತುಂಬಿದ ಸೊಂಡಿಲ ನೆತ್ತಿ ಮುಂದೆ ಬಂತು, ಭಯ ಪಡ್ಲಿಲ್ಲ, ಶರವೇಗದಿಂದ ಧಾಳಿಸಿದೆ, ಅದರ ಸೊಂಡಿಲಲ್ಲಿ ಹಿಡಿದೆ, ಮೇಲಕ್ಕೆ ಬಡಿದೆ, ಉದರ ಬಗೆದು ರಕ್ತ ಕುಡಿದು ಮಾಂಸ ತಿಂದೆ. ಒಂದನೆ ಮಾಂಸ ತಿಂದಾಗ ಹೊಟ್ಟೆ ತುಂಬಿ ಮತ್ತೆ ಹತ್ತೈತ ನೋಡಿದ್ರೆ ತಮ್ಮ ಒಂದನ್ನು ಬಿಡ್ಲಿಲ್ಲ, ಒದೆಯಿಂದ ಬಂದದನ್ನು ಬಿಡಬೇಡ, ಹಿಡಿ ಹಿಡಿದು ಅಪ್ಪಳಿಸಿ ಮಾಂಸ ಮಾಡಿ ತಂದಿದ್ದೇನೆ. ಅದೆಂತದಕ್ಕೆ? ಶುಂಭಗಿ ವಡೆ. ಶುಂಭನಿಗೆ ಮಾಂಸ ನನ್ನದೇನು ಒಳ್ಳೆಯದಾಯಿತು ಅಮ್ಮ. ಬೇಟೆಯ ಬರಿ ಆಯಾಸ ಆಯಾಸ ಅಮ್ಮ. ಗಾಳಿ ಬೇಕು ಎಂತದ್ದು? ಗಾಳಿ ಯಾರು? ನೀನು ಯಾರಿಗೆ? ನನಗೆ. ಯಾರಿಗೆ? ಹೌದೌದು, ನಾನು ಬೇಟೆ ಆಡ್ಲಿಲ್ವೋ? ಆದ್ರೆ ನನಗೆ ಆಯಾಸ ಆಗಿದೆ. ಸಣ್ಣವರು ಆಯಾಸ ಆದ್ರೂ ದೊಡ್ಡವರಲ್ಲಿ ಹೇಳಬಾರ್ದು. ತೊಂದರೆ ಇಲ್ಲ, ದೊಡ್ಡವರು ಗಾಳಿ ಹಾಕುವ. ಅಮ್ಮ ಅಣ್ಣ ನನ್ನ ಹಾಗೆ ನೀನು ಶ್ರಮ ಪಟ್ಟಿದ್ದೆ. ಹೌದು, ಆಯಾಸ ಇಬ್ಬರಿಗೂ ಒಂದೇ. ಹಾಗಿದ್ರೆ ಏನು ಮಾಡು? ಏನು ಹೀಗೆ ಮಾಡು? ಏನು ನಮ್ಮ ವಿರೋಧಿಗಳಾದ್ರೂ ಕೂಡ ಆಜ್ಞಾನುವರ್ತಿಗಳು ದೇವತೆಗಳು ವಾಯು ಇದ್ದಾನೆ, ಮಾಡು ಆಜ್ಞೆ. ವಾಯು ಬೀಸು. ಅವ ಬೀಸುತ್ತಾ ಇದ್ದಾನೆ, ಗಾಳಿ ಬರುದು. ಯಾಕೆ? ನಾವು ತಗ್ಗಲಿದ್ದೇವೆ, ತುಂಬಾ ಕೆಳಗಿದ್ದೇವೆ. ಏನು ಮಾಡು? ಸ್ವಲ್ಪ ಮೇಲೆ ಇರಬೇಕು. ಮೇಲೆ ತಪ್ಪಲನ್ನು ಬಿಟ್ಟು ಹಿಮಾದ್ರಿ ಹೋಗ್ಲಿ ಮೇಲೆ
ಮಾಡುತ್ತಿಹ ಜನವ ಆಲಿಸುತ್ತ
ಸ್ವರ ಸ್ವರವನ್ನೇ
ಕಷ್ಟದಲ್ಲಿ ಮುಂದಕ್ಕೆ ತರಣಿ ಮಣಿಯು ವಿಮಾನ
ಕೇಳಿ ಬಂದ ಸುಸ್ವರ ನಾಸಿಕವನ್ನು ಹೊಡೆದ ಪರಿಮಳ ಎರಡರ ಮೂಲ ಎಲ್ಲಿ ಎನ್ನುವುದಾಗಿ ಹುಡುಕುತ್ತಾ ಮುಂದೆ ಬಂದವರು ಸ್ವರ ಹೇಳಿದ ಬಂದ್ರೆ ಮುಂದೆ ಬಂದು ಮಾಡಿದ ಕಣ್ಣು ಬಿಡುವುದಕ್ಕಾಗುವುದಿಲ್ಲ ಕೋಟಿ ಸೂರ್ಯನ ಪ್ರಭೆ ಆದರೆ ಯತ್ನಪೂರ್ವಕವಾಗಿ ಕಣ್ಬಿಟ್ಟು ನೋಡಿದ್ರೆ ಕಾಣುವುದೇನು ಏನು ಅದು ಅಂಬರಿಂದ ನಿಲ್ಲುವಂತಹ ಅದನ್ನು ಯಾರೇ ಕುಳಿತು ಆರೋಹಣ ಅವರೋಹಣಕ್ಕನುಸಾರವಾಗಿ ರಾಗ ತಾಳಲಯಬದ್ಧವಾಗಿ ಸಂಗೀತವನ್ನು ಹಾಡ್ತಾ ಇದ್ದಾಳೆ ಈ ಬಾಲೆ ಅಮ್ಮ ಆ ಚೆಲುವನ್ನೊಮ್ಮೆ ಅವಲೋಕಿಸು ಏನು ಚೆಲುವಿನ ಎರಕವು ಇತರ ಪುಣ್ಯದ ಪರಿಣತಿಯು ಕಾಮುಕರ ಭಾಗ್ಯದ ಕಲ್ಪತರು ಫಲವು ಮನ್ಮಥ ಪರಮಶಾಸ್ತ್ರದ ಮೂಲ ಸೂತ್ರವು ರಾಮನಿ ಚಿತ್ತಾಕರ್ಷಣ ಮಂತ್ರವಾದವು ಕೃಷಿ ತಪ ಫಲವು ನಾಕ ಸೌಂದರ್ಯ ಏಕ ಸರ್ಗವು ಎಂಬ ರೀತಿಯಲ್ಲಿ ಬಚಾಯಿಸ್ತಾಯಿದ್ದಾಳೆ ನೋಡಿ ಕಲಿಯಲಿಕ್ಕೋ ನಿನ್ನನ್ನು ನೋಡಿ ಕಲಿಬೇಕಷ್ಟೇ ನೋಡ್ಬೇಕಾ ನೋಡ್ಲಿಲ್ವಾ ಏನು ಇಲ್ಲಿವಾ ಇವನ್ ಯಾರು ಅಂತ ಸ್ವಲ್ಪ ಯೋಚನೆ ಮಾಡಿ ಹೇಳಾಯ್ತು ನಾನು ಹೇಳಿದ ಗೊತ್ತಾಯ್ತ ನಿನಗೆ ಗೊತ್ತಾಯ್ತು ನಿನಗೆ ಗೊತ್ತಾಯ್ತು ನನಗೆ ಗೊತ್ತಾಯ್ತು ಯಾರು ಇವ ನಾನು ಹೇಳ್ತೇನೆ ಆ
ಸತಿ ವೀಣಾ ಪಾಣಿ ಪುಸ್ತಕ ಪಾಣಿ ಶಾರದೆ
ವಾಣಿ. ತಮ್ಮ ಬ್ರಹ್ಮದೇವನ ಸೃಷ್ಟಿಯ ಕಾರ್ಯ ಪರಿಪೂರ್ಣ ಆಗಬೇಕಿದ್ರೆ ಒತ್ತಿನಲ್ಲಿ ವಾಣಿ ಬೇಕಂತೆ. ಹೌದು ಅವಳ ಅಲ್ಲ ಇದು ಮತ್ತೆ ಮೀನಾಂಕನ ರಸಿ ಮೀನಾಂಕನ ರಸಿ ಓ ರತಿ ಓ ರತಿ ಆ ರತಿ ಕೊರತಿ ಓ ರತಿ ಆ ರತಿ ಅವಳು ಹೌದು ಅಲ್ಲಿ ಅವಳು ಹಾಗಾಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಿಲ್ಲ? ಅವಳೊಂದು ಮೇಳದಲ್ಲಿ ಇರುವುದನ್ನು. ಹೌದು ಆ ಕಾಮನ ಮೇಳ ಬಿಟ್ಟು ಬರ್ಲಿಕ್ಕೆ ಉಂಟು ಅಲ್ಲಿ. ಅವಳ ಮೇಳ ಬಿಟ್ಟು ಬರುವ ಕ್ರಮ ಇಲ್ಲ 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 ಅವಳಲ್ಲ ಹಾಗಿದ್ರೆ ಅವಳಲ್ಲ ಅವಳಲ್ಲ ಮತ್ತೆ ಇವಳು ಇವಳಲ್ಲ ಹಾಗೆ ಯಾರಿವಳು ನಮ್ಮಲ್ಲಿ ನಾವು ತರ್ಕಿಸುವುದೇ ಬೇಗ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕು ಕಣ್ಣ ಮುಂದೆ ಇದ್ದಾಳ. ಹೌದು ಮಾತಾಡಿಸ ಆದಿತ್ತು ಮಾತಾಡು ಹಿರಿಯವನಾದ ನಾನೇ ಕಣ್ಣು ಮುಗಿಸು. ಆದಿತ್ತು ಆದಿತ್ತು ಎಲ್ಲಿಗೆ ಮಾತಾಡಿ ಸಾರಿದ್ಯೋ ಏನು ಹೆಣ್ಣು ಮಕ್ಕಳಲ್ಲಿ ಮಾತಾಡಿದವರು ಸತ್ತಿದ್ದಾಳ. ಬ್ರಹ್ಮನವರು ಬ್ರಹ್ಮಚರ್ಯ ಕೆಟ್ಟಿತು ಅಂತಾದರೂ ಚಂಡಮುಂಡರು ಇನ್ನಿಲ್ಲ, ನಾಳೆ ವಾಹಿನಿಯಲ್ಲಿ ಪ್ರಸಾರ. ಅಮ್ಮ ದಿದ್ದಿ ಅಮ್ಮ ಬೇರೆ ಇರ್ಲಿಕ್ಕಿಲ್ಲ. ಹುಡುಗಿಯರಲ್ಲಿ ಮಾತಾಡಿದ್ರು ಬ್ರಹ್ಮಚಾರ್ಯ ಹಾಳಾಗುತ್ತದೆ. ಹೌದೌದು ಅಮ್ಮ ಹಾಗಿದ್ರೆ ಇವಳ ತಳ್ಳಿ ನಮಗೆ ಬೇಡ. ಇವಳನ್ನು ಇಲ್ಲಿ ಬಿಟ್ಟು ಬಿಡುವುದೇ ಇಡುವ ಹಾಗೆ ನಮ್ಮೊಡೆ ಆದಂತಹ ಶುಂಭನಿಗೆ ಅನುರೂಪಳಾದಂತಹ ಹೆಣ್ಣು. ಹೌದು ವಿಚಾರವನ್ನು ಶಿವ ಶಿವ ಕಾಂತಾರದಲ್ಲಿ ಕುಳಿತಿರುವ ಕಾಮಿನಿಯನ್ನು ಕರೆದರುವುದಕ್ಕಾಗಿ ಶುಭನ ಆಜ್ಞಾಧಾರಕನಾಗಿ ನಾನು ಈ ಕದಂ ವನವನ್ನು ಸೇರಿದ್ದೇನೆ. ಬಂದು ನೋಡ್ತೇನೆ, ಆಶ್ಚರ್ಯವೋ ಪರಮಾಶ್ಚರ್ಯ, ಅದು ಕದಂ ವೃಕ್ಷಕ್ಕೆ ಬಂಗಾರದ ಉಯ್ಯಾಲೆಯನ್ನು ಕಟ್ಟಿ ಹಾಡುತ್ತಿರುವಳು ಇವಳು ಹೆಣ್ಣೆ ಖಂಡಿತವಾಗಿಯೂ ಅಲ್ಲ. ಕೈ ಭುವನವನ್ನು ಕೂಡ ತನ್ನ ಕುಕ್ಷಿಯಲ್ಲಿ ಇರಿಸಿ ಪಾಲಿಸಬಹುದಾದಂತಹ ಮಹಾತಾಯಿ ಈಕೆ ಎನ್ನುವುದರಲ್ಲಿ ಸಂದೇಹ ಇಲ್ಲ. ಇವಳನ್ನು ಬಯಸಿದಂತಹ ನಮ್ಮ ಶುಂಭ ಕೆಟ್ಟ ಕೆಟ್ಟ ಅವನೊಬ್ಬನೇ ಕೆಟ್ಟದ್ದಲ್ಲ, ನಮ್ಮ ರಕ್ಕಸ ಕುಲವೇ ಅಳಿಯುವಂತಹ ಕಾಲ ಹತ್ತಿರವಾಗಿದೆ. ಏನು ಮಾಡೋಣ? ಸರಿ, ನನಗೆ ಆತನ ಆಜ್ಞೆ ಶಿವಮಾನ್ಯ. ಆ ಮಹಾತಾಯಿಯನ್ನು ನುಡಿತೇನೆ. ಸನುಮತಾವಲ್ಲಿರು ನಿನಗೆ ಪೇಳುವೆನು, ಸನುಮತವಲ್ಲಿರು ನಿನಗೆ ಪೇಳುವೆನು, ಅರುಜೇಶ ಶುಭದ ಬಯಕೆ ಅಮ್ಮ ನಗವನು ಕರುಣದೊಳ್ಳಿರುವುದು ವನದಲ್ಲಿ ಕುಳಿದಿರುವುದಾಗಿ, ಈ ವನದಲ್ಲಿ ಕುಳಿದಿರುವುದಾಗಿ ಬಂದು ತನ್ನನ್ನು ನುಡಿಸುತ್ತಿರುವ ಯಾರು ಎಂಬ ಹಾಗೆ ತಾವು ಭಾವಿಸುವಂತಹ ಅಗತ್ಯ ಇಲ್ಲ. ತ್ರಿಭುವನವನ್ನು ಆಳುವಂತಹ ಅಧಿಕಾರವನ್ನು ಹೊತ್ತಿರುವ ಶುಂಭಾಕ್ಯನ ಅಷ್ಟ ಮಂತ್ರಗಳಿರುವಂತಹ ಸುಗ್ರೀವನೇ ನಾನು. ತಾಯೇ, ನೀನೇ ವರದಲ್ಲಿ ಹಿಂದಿ ಎಂದಂತಹ ವಿಚಾರವನ್ನು ತಿಳಿದಂತಹ ಶುಂಭಾಸ ನಿನ್ನನ್ನು ಬಯಸಿದ್ದಾನೆ. ಬರಬೇಕಮ್ಮ ಈತ ಅಳಿದವೆಂದಾದರೆ ನನ್ನ ವಿಚಾರವಾಗಿ ಶುಭನಿಗೆ ಹಲವು ಪ್ರತ್ಯೇಕ ದೂತರಿಲ್ಲವೆಂದಾದೀತು. ಏನೇ ಆಗಲಿ ಇವನ ಮೇಲೆ ಕರುಣಾರಸವನ್ನು ಬೀಸುತ್ತೇವೆ. ತಾಯಿ, ನಿನ್ನ ಒಡೆಯನಿಗೆ ಸ್ಪಷ್ಟವಾದಂತಹ ಉತ್ತರವನ್ನು ಕೊಡುವವಳಿದ್ದೇನೆ. ಅಪ್ಪಣೆ. ಆರಂಭದಲ್ಲಿ ಕೈಗೊಂಡಂತಹ ಪಣ ಕತ್ತಿಕಾಳಗದ ಮೂಲಕ ಯಾರು ನನ್ನನ್ನು ಸೋಲಿಸುತ್ತಾನೋ ಅಂತವನನ್ನೇ ವರಿಸುವೆನೆಂಬುದಾಗಿ. ಯುದ್ಧದ ವಿಚಾರದಲ್ಲಿ ಶುಂಭ ಬಲಾಟ್ಯನೆ, ಅವನ ತಮ್ಮನೇ ಶುಂಭ ಬಲಾಟ್ಯನೆ. ಪ್ರತ್ಯಕ್ಷ ಶಂಭುವಿನ ರಣ ಕಟ್ಟುವುದಿಲ್ಲವಂತೆ ಸ್ಪಷ್ಟವಾಗಿ. ಅಪ್ಪಣೆ.
ಜೀವ ಸತ್ತಲಂತೆ ಬದುಕಿದಲಂತೆ ಯಾರಲ್ಲಿ ದೂರ Thank you.
ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದೆ. ಸಂಧಾನವನ್ನು ಬಿಟ್ಟು
ಕಳಿಸಿದಳು. ಆಮೇಲೆ ಧೂಮ್ರಲೋಚನಂದು ಕಳಿಸಿದ ತಂದರು. ಎಲ್ಲಿಂದ? ದಿಟ್ಟ ತದದ ನೋಟದಿಂದ ಸುಟ್ಟು ಚಂಡ ಮುಂಡರನ್ನು ಕಳುಹಿಸಿದ. ಅವರ ರೊಂಡ ಒಂದು ಚಂಡ ಮುಂಡರು ಇನ್ನೆಲ್ಲವಾಗಿ ಹೋದರೆ ಶಿವನೇ ಇನ್ನು ಹೊರಟಿದ್ದಾರೆ. ನೀಂದಿಯಾಕೆ ಪ್ರಭು ತಡೀರಿ, ತಾಳ್ಮೆಯಿಂದ ಆಡುವಂತಹ ಮಾತುಗಳನ್ನು ಕೇಳುತ್ತೀರಾ? Thank you.
ಆಕರ್ಷಿಸಿ ಕಾಳಿಯಾಗಿಯೋ ಕರಾಳಿಯಾಗಿಯೋ ಶಿರವನ್ನು ಕಡಿದು ಚಂಡಾಡುತ್ತಾಳೆ ಅಂತಾದ್ರೆ ವರ ಕೊಟ್ಟಿರುವ ಬ್ರಹ್ಮನಿಗೆ ನಾನು ತಾಯಿಯನ್ನಿಸಲ್ಪಟ್ಟಿದ್ದೇನೆ ಎಂಬುದನ್ನು ತೋರಿಸಿದ್ದಾಳೆ. ಪ್ರಾಜ್ಞನಾಗಿರುವಂತಹ ಸುಗ್ರೀವ ಅವಳ ಕಿರುನಗೆಗೆ ಸತ್ತು ಬೀಳುತ್ತಾನೆ. ಅವಳ ಅನುಗ್ರಹದಿಂದ ಮತ್ತೊಮ್ಮೆ ಬದುಕಿ ಬರ್ತಾನೆ ಅಂತಾದ್ರೆ ನಿಗ್ರಹ ಅನುಗ್ರಹ ಶಕ್ತಿ ಸಂಯುಕ್ತ ಅವಳು ಎಂಬುದಕ್ಕೆ ಬೇರೆ ಪ್ರಮಾಣ ಬೇಕೆ? ದೊರೆಯೇ, ಎಂತಹ ವೀರರನ್ನಾದರೂ ಗೆಲ್ಲುವುದಕ್ಕೆ ಅಲ್ಲ ಕೊಲ್ಲುವುದಕ್ಕೆ ನಮ್ಮಲ್ಲಿ ಶಕ್ತಿ ಇದೆ, ಪರಾಕ್ರಮ ಇದೆ. ಬದುಕಿಸುವುದಕ್ಕಾಗುತ್ತದೆ, ಅನುಗ್ರಹ ಮಾಡುವುದಕ್ಕಾಗುತ್ತದೆ, ಅವಳಿಗಾಗುತ್ತದೆ ಅಂತಾದ್ರೆ ಅವಳು ಹೆಣ್ಣೆ. ಪ್ರಭು ರಕ್ತಮೇಶ, ಕಾಡು ಹೆಣ್ಣನ್ನು ಬಯಸಿದ್ರಲ್ಲಿ ತಪ್ಪೇ ಉಂಟಯ್ಯ. ತರುಣಿ ಅಲ್ಲ ಎಲ್ಲ ಸರಿಯೇ
ಹೇಳಿದ್ನಲ್ಲ ಹೆಮ್ಮಾರಿಯಾಗಿ ಬಲಿಗೊಂಡಿರುವಂತವಳನ್ನು ಅಬಲೆ ಸಾಮಾನ್ಯ ಹೆಣ್ಣು ಕಾಡು ಹೆಣ್ಣು ಎಂಬುದಾಗಿ ನಾವು ತಿಳಿದುಕೊಂಡರೆ ನಮ್ಮ ಅಲ್ಪತನವಾದೀತು ಪ್ರಭು ಮತ್ಯಾರವಳು ತರುಣಿ ಎಲ್ಲವಳು ಓಹೋ ಆದಿಮಾಯಿ ಆದಿ ಪರಾಶಕ್ತಿ ಇಂದು ಮಾಯಾ ಮೋಹಿನಿಯಾಗಿಯೋ ಕೌಶಿಕೆ ಎನ್ನುವಂತಹ ಹೆಸರನ್ನಿರಿಸಿಕೊಂಡು ಕದಂಬವನದಲ್ಲಿ ಬಂದು ನೆಲೆಸಿದ್ದು ಯಾಕೆ ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ ದೇವಲೋಕವನ್ನು ಆಳಬೇಕಾದಂತಹ ದೇವತೆಗಳೆಲ್ಲ ಪದಚ್ಯುತಗೊಂಡು ಎಲ್ಲೋ ಹೇಗೋ ತಲೆ ಮರೆಸಿಕೊಂಡು ಬದುಕುತ್ತಾ ಇದ್ದ ಯಾವ ಯಜ್ಞಾದಿಗಳನ್ನು ಮಾಡುವಂತಹ ಋಷಿಮುನಿಗಳು ಪಾಪ ಆ ಬ್ರಾಹ್ಮಣರು ನಮ್ಮವರಿಗೆ ಹೆದರಿ ಇವರ ಕಾಯಕವನ್ನೇ ಕೈಬಿಟ್ಟಿದ್ದಾರೆ ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನು ಮಂಗಲ್ಯವನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುತ್ತಾ ಇದೆ ಅದಕ್ಕಾಗಿಯೇ ಪ್ರದರ್ಶನವನ್ನು ಕೊರೆಯುವುದಕ್ಕಾಗಿ ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ಅರ್ಥಾತ್ ತಲೆಯ ಭಾರವನ್ನಿಡುವುದಕ್ಕಾಗಿ ಬಂದವಳು ಮತ್ತೆ ಯಾರು ಅಲ್ಲ ಯಾರು ಜಗದೇಶ್ವರಿ ಆಗಿದ್ದಾರೆ ಪ್ರಣವ ಸ್ವರೂಪಿಣಿ ಆಗಿದ್ದಾರೆ ಅವಳನ್ನು ಕೆಣಕುವುದಕ್ಕೆ ಹೋದರೆ ನಮ್ಮ ಈ ದಾನವ ಸಂಕುಲವನ್ನು ಕಾಲನ ಆಲಯಕ್ಕೆ ಅಷ್ಟ ಬೇಕಾದೀತು ಪ್ರಭು ಬೇಡವಳ ತಳ್ಳಿ ನಿಮಗೆ ರಕ್ತ ಬೀಜ ನೀನು ಹೇಳ್ತಾ ಇರುವುದಿಷ್ಟೇ ಅವಳು ಹೆಣ್ಣಲ್ಲ ಶಕ್ತಿ ಎಂಬುದಾಗಿ ಹೇಳ್ತಾ ಇದ್ದೀನಿ ನಾನು ಮಾಡ್ತಾ ಇರುವುದೆಲ್ಲವೂ ಕೂಡ ತಪ್ಪು ದಾರಿ ಆಗಿದ್ದರೆ ಸರಿ ಯಾವುದೆಂಬುದಾಗಿ ಹೇಳ ನೋಡೋಣ ಜಗದೊಳತಿ ಚರಣಕ್ಕೆ ಭಕ್ತಿಯೋದಲ್ಲಿ ಪುಡ ಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಜಲದ ಪೀಠದಲ್ಲಿ ಪಡೆದು ಸುಖವನ್ನು ಮಾಡುವ ದೇವದಲ್ಲಿ ನುಡಿಯೇ ದೊರೆಯೇ ಬಿಡು ಮನದ ಮೂರ್ಖನೆಯ ದರುಜೇಶ ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿರುವಂತ ಮೂಢತನ ಅಲ್ಲ ಮೂರ್ಖತನ ಬಿಟ್ಟು ಬಿಡಿದರೆ ತ್ರೈ ಜಗದೊಡತಿ ಆಗಿರುವಂತಹ ಸರ್ವೇಶ್ವರಿಯ ಪಾದ ಮೂಲದಲ್ಲಿ ಹೋಗಿ ಭಕ್ತಿಯಿಂದ ನಾವು ಪಡಮಟ್ಟರೆ ಅವಳ ಅನುಗ್ರಹದಿಂದ ನಮಗೆ ನಾನು ತಲೆ ತಗ್ಗಿಸಬೇಕು ರಕ್ತ ಬೀಜ ಅಂತ ಬದುಕು ಈ ಶುಂಭನಿಗೆ ಬೇಕೆ ತಿಳಿಯಿತು ರಕ್ತ ಬೀಜ ತಿಳಿಯಿತು ಹೇಗಿದ್ದ ನಮ್ಮ ಸಾಮ್ರಾಜ್ಯ ಹೇಗಾಗಿ ಹೋಯ್ತು ಹೋದಂತಹ ವೀರಾದಿ ವೀರರು ಯಾರು ಕೂಡ ಹಿಂತಿರುಗಿ ಬರುವುದಿಲ್ಲ ಎಂಬ ಕಾರಣಕ್ಕಾಗಿ ಜೀವದ ಮೇಲಿನ ಆಸೆ ಹಾಗಾಗಿ ಒಂದು ವಿಚಾರ ಅರಮನೆಯೊಳಗಿದ್ದುಕೋ ಸೀರೆಯನ್ನು ಇಟ್ಟುಕೋ ಬಳೆಯನ್ನು ತೊಟ್ಟುಕೋ ಕಂಡು ದೇವಿಯ
ರೋಮಾಂಚನವಾದ ತಾಯಿ. ಇದೆಂತಹ ಕಾಡು, ಈ ಪ್ರಪಂಚದಲ್ಲಿರುವಂತಹ ಕಾಡು ಬೇಡುಗಳನ್ನು ನೋಡದೇ ಇರುವವನೇನು ಅನ್ನೋ ರಕ್ತ ಬೀಜನಲ್ಲ. ಆದರೆ ನಡು ಮಧ್ಯಾಹ್ನದ ಕಾಲದಲ್ಲಿಯೂ ಕೂಡ ಸೂರ್ಯನ ರಶ್ಮಿ ಸೊಕಲ ಇರುವಂತಹ ಕಾಡಂತೆ. ಇದು ಹಾಗಲ್ಲ, ಯಾವುದೋ ರಕ್ತ ತೇಜದಿಂದ ಕಿಚಿತವಾಗಿದೆ. ಮನ ಮನಿತೆ ವಸಂತಿಯಾಗಿ ರಂಜಿಸುತ್ತಾ ಇದ್ದಾರೆ. ಬೀಸುತ್ತಿರುವ ಸಂಗಾಳಿಯಲ್ಲಿ ತುಂಬಿದ ಮಧು ಅಗ್ಗಾಡಿಸಿ ಮೈ ಮನ ಪುಳಕಗೊಳ್ಳುತ್ತದೆ ಅಂತ. ಆದ್ರೆ ಯಾಕೆ ಯಾಕೆ ಅಂತ ಯಾಕೆ ತರ್ಕಿಸಿಕೊಡಬೇಕು? ದೇವಿ ಮಹಾತ್ಮಿ ದೇವಿ ಲೀಲ ಯಾವುದದು? ಸುಸ್ವರ ಒಂದು ಕೇಳಿ ಬರುತ್ತಾ ಇತ್ತು. ಹಾಗಾದ್ರೆ ಆ ಹೆಣ್ಣು ಇಲ್ಲಿಯೇ ಸರಿಹದಲ್ಲಿರಬೇಕು ಅಂತ ಗಮನಿಸ್ತೇವೆ.
ನೋಡಿದನು ಕಲೆ ರಕ್ತ ಬೀಜ ದಿವ್ಯವಾಗಿ ಮಂಗಳಾಕಾರದಿಂದ ಗಜಲಮಾನವಾಗಿ ಕಂಗೊಳಿಸುತ್ತಿರುವಂತಹ ಜಗದೀಶ್ವರಿಯನ್ನು ಅಂಬರ ಪದದಿಂದ ಬಿಟ್ಟಿರುವಂತಹ ಚಿನ್ನದ ಹಿಯಾಲಯ ಗಾಢ ಗರ್ವದಿಂದ ಕುಳಿತಿರುವಂತಹ ಮಹಾಶಿವೆಯನ್ನು ನೋಡುತ್ತಾ ಇದ್ದೆ ಅತ್ತಿಂದ ಇತ್ತ ಇತ್ತಿಂದ ಅತ್ತ ಜೋಕಾಲಿ ಆಡುತ್ತಾ ಇದ್ದಾಳೆ ಭೂತ ಭವಿಷ್ಯತ್ ವರ್ತಮಾನವನ್ನು ತಿಳಿದು ವ್ಯವಹರಿಸಬಲ್ಲವಳು ನಾನು ಎನ್ನುವ ಹಾಗೆ ಕಂಗೊಳಿಸುತ್ತಾ ಇದ್ದಾಳೆ ಕೈಯಲ್ಲಿ ತ್ರಿಶೂಲ ಹಣೆಯಲ್ಲಿ ಹೆಚ್ಚಿನದಾಗಿರುವಂತಹ ಕಣ್ಣನ್ನು ಹೊಂದಿ ಯಾರು ದುಷ್ಟರಿದ್ದಾರೋ ಕಾಮಕರಿದ್ದಾರೋ ಅಂಥವರನ್ನು ನಿಗ್ರಹಿಸುವಲ್ಲಿ ಪ್ರಳಯ ಕಾಲದ ವೃತ್ತಾಳಂತೆ ವ್ಯವಹರಿಸಬಲ್ಲವಳು ನಾನು ಮುಗುಳ್ ನಗು ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಸದ್ವತ್ತರನ್ನು ಅನುಗ್ರಹಿಸುವುದಕ್ಕಾಗಿ ಅಭಯಪ್ರದಾಯಿನಿಯಾಗಿದ್ದಾಳೆ ಇಂಪಾದ ಗಾಯನ ಯಾರಿಗೆ ಇಂಪು ದೇವತೆಗಳ ಪಾಲಿಗಿದು ಪರಮಗೀತೆ ಪರಮಗೀತೆಯಾಗಿರಲು ಬಹುದು ಪಾಂಡವರಾಗಿ ದಾನವರಾಗಿರುವಂತಹ ನಮ್ಮ ಪಾಲಿಗಿದು ಮರಣಗೀತೆ ಶೋಕ ಗೀತೆ ಮರಣ ಮೃದಂಗದಂತೆ ನನ್ನ ಕಿವಿಗಳಿಗೆ ಕಪ್ಪಳಿಸುತ್ತಾ ಇವೆ ಬ್ರಹ್ಮಾಂಡೋದರ ಭರಿತೆಯಾಗಿರುವಂತಹ ಈಕೆಯನ್ನು ಸರಿಯಾಗಿ ತಿಳಿಯದೆ ಇಷ್ಟೆಲ್ಲ ಅನಾಹುತ ನಡೆದು ಹೋಯಿತಲ್ಲ ನಮ್ಮ ದೊರೆ ಸರ್ವೇಶ್ವರಿಯಾಗಿರುವಂತಹ ಈಕೆಯನ್ನು ಮದುವೆಯಾಗುತ್ತೇನೆ ಎನ್ನುವ ಹಾಗೆ ಮುಂದೆ ಬರುತ್ತಾನೆ ಅಂತಾದರೆ ಅವನ ಸಮಾಧಿಯನ್ನೇ ನಿರ್ಮಿಸಿಕೊಂಡ ಎನ್ನುವ ಸತ್ಯ ವಿಚಾರ ಈಗ ನನಗೆ ಅರ್ಥವಾಗುತ್ತಾನೆ ಏನು ಮಾಡಲಿ ಶಿವರೇ ಏನು ಮಾಡಲಿ ನಾನು ಶುಂಭ ದೊರೆಯಲ್ಲಿ ಭಾಷೆಯನ್ನು ಒಲೆದು ಬಂದಿದ್ದೇನೆ ತರುಣಿಯನ್ನು ಕರೆತರುತ್ತೇನೆ ಎಳೆತರುತ್ತೇನೆ ಎನ್ನುವ ಹಾಗೆ ನನ್ನಲ್ಲಿರುವಂತಹ ವಿಕ್ರಮವನ್ನು ವಿಕ್ರಯಿಸುವುದಕ್ಕೆ ಮುಂದೆ ಹೋದೆ ಅಂತಾದರೆ ಕೇಡು ಇವಳಿಂದ ಬದ್ದ ಹಿಂದೆ ಅಳಿದವರಂತೆ ನಾನೂ ಕೂಡ ಅಳಿಯಬೇಕಾದಿ ಅದಲ್ಲವಲ್ಲ ನನ್ನ ಉದ್ದೇಶ ನನ್ನ ದೊರೆಯನ್ನು ಉಳಿಸಿಕೊಳ್ಳಬೇಕು ಸತ್ ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು ಅಂತಾದ್ರೆ ದಾರಿ ಒಂದಿದೆ ಬತ್ತಿ ಒಲಿಯುತ್ತಾಳಂತೆ ತಾಯಿ ಬತ್ತಿಗೆ ಒಲಿಯುತ್ತಾಳಂತೆ ದೇವಿ ಬತ್ತಿಯಿಂದ ಶೋಣಿತಾಪುರದ ಪ್ರಧಾನ ಮಾತ್ಯ ಎಂಬುದಾಗಿ ನನ್ನ ಹೆಸರಮ್ಮ ದೊರೆಯ ಆಜ್ಞಾನುವರ್ತಿಯಾಗಿ ಬಂದಿದ್ದೆ ಏಳಾಂಕ ನಿಪವೃತ್ತಿಯಾಗಿ ರಾರಾಜಿಸುತ್ತಿರುವಂತಹ ನಿನ್ನ ವಿಚಾರವನ್ನು ಹೇಳಿ ಕೇಳಿ ತಿಳಿದಿರುವಂತಹ ನನ್ನ ದೊರೆ ನಿನ್ನನ್ನೇ ಮದುವೆಯಾಗಬೇಕು ಎನ್ನುವ ಹಾಗೆ ಹಂಬಲಿಸುತ್ತಾ ಇದ್ದ ಅಮ್ಮ ನನ್ನ ದೊರೆಯನ್ನು ಮದುವೆಯಾಗುವುದಕ್ಕೆ ಒಲಿಸುವುದಕ್ಕಾಗಿ ಇಳಿದು ಒಲಿದು ನನ್ನ ರಥವನ್ನು ಏರಿ ಬರಬೇಕು ತಾಯೇ ಪಣದ ವಿಚಾರವನ್ನು ಮುಂದಿಟ್ಟೆ ಇನ್ನು ಒಡೆಯನಾದಂತಹ ಶುಭ ಬರಲಿಲ್ಲ ಅವನ ಅನುಚರನೆಲ್ಲ ಕಳುಹಿಸಿಕೊಟ್ಟ ನನ್ನ ಕೈಯಿಂದಲೇ ಕೊಲಿಸಿದ ಅಂದರೆ ಕೇವಲ ಸ್ತ್ರೀಭ್ರಾಂತನಾಗಿ ಕಳರನ್ನೆಲ್ಲ ಕಾನೂನಿಗೆ ಕಳುಹಿಸಿ ನನ್ನಿಂದಲೇ ಕೊಲಿಸಲ್ಪಡುವಂತಹ ನಿನ್ನ ಒಡೆಯ ಶುಭ ಹೇಳಿ ಶೋಭಾ
ಗಂಗಮ್ಮ ದೇವರಿಂದ ವರ. ಒಂದು ಬಿಂದು ರಕ್ತ ಭೂಮಿಗೆ ಸೋಕಿತು ಅಂತಾದ್ರೆ ಸಂದರ್ಭ ಸತ್ಯನೇ ನಾಚವಾದ ಅಸತ್ಯನೇ ದರದೇರ್ಪುನ ಸಂದರ್ಭ ನ್ಯಾಯನೇ ನಾಚವಾದ ಅನ್ಯಾಯನೇ ಒರ್ಪುನ ಚಂದ ಸಂದರ್ಭ ಮುಜಿಮೂರ್ತಿ ಎಲ್ಲ ಶಕ್ತಿ ಬಾನೋಡು ಒಂಜೆ ಅದು ಕೊಂಡನು ವರಾದು ಭೂಮಿಗೆ ಜಪ್ತಿಂಚಿದ ವೇಳೆ ಪತ್ತ ಪೆಜೋಕುಲು ಒಂಜಾಯರು ಪತ್ತೇಸಲು ಪುಷ್ಪನ ಪತ್ತಂಡ ಸ್ವಾಮಿಯ ಪೇರಕ್ಕೆ ದೇಶರಿ ಪಣಿ ನೆನವರಿಕೆ ಬರ್ತಂಡರು ಅಂಬರ ಬಿಡಿಯ ಭೂಮಿಗಾಯ ಭೂಮಿ ಬಿಡಿಯ ರಾಜ್ಯ ಸೇರಿ ರಾಜ್ಯ ಬಿಡಿಯ ಗುತ್ತುಗಾಯ ಗುತ್ತು ಬರಿಗೆ ತಗ ತಂಗಡೆ ತಮ್ಮಲ್ಲಿ ಅರವತ್ತೈದು ಜೋಕುಲು ಬಾಲ್ ನೆಲಬದ್ದೆ ರಿಷ್ಟೇರು ಬಿನ್ನೆರಗಿನ್ನೇರೂ ಪಾಲವರು ರಾಜ್ಯದ ಕುಟುಂಬ ಈ ಪಂಚವರ್ಣ ಮಣ್ಣು ಉಂಡಾಪಿನಂಚದ ವೇಳೆ ಉಂಡಾಯಿನಂಚದ ದಿನಮಾನ ಕಟ್ಟಿಪೂ ತುತ್ತಿ ಸೀರೆ ಪಾಡಾಯ ಬೆಣ್ಣ ಕೊರಳಂಚದ ಸೇವೆ ಏರ ಮೀರ ತಪ್ಪ ತಾಂಗ ವಿಷಣಾಮೃತ ನ್ಯಾಯಕ್ಕೆ ಬಾಗುತ್ತಾರೆ ಬಾರಿ ವೃತ್ತಿಪೂರ್ಣ ಸೇವೆ ಅಪಗಾಲಿಕ ಭಕ್ತಿ ಪೂರ್ವಕಾದ ಪ್ರೀತಿ ಪೂರ್ವಕಾದ ಕೊರಳಂಚದ ಸೇವೆ ತಪ್ಪುನ ತಪ್ಪಾಲ ಒಪ್ಪು ಒಪ್ಪಾಲ ಸೇವೆ ಕರ್ತರು ಕೊರಳಂಚದ ಸೇವೆನ ಪೊರಲೋಡು ಕೈಕೊಂಡು ಅಕ್ಕ ಉತ್ತಾರ ಬಲ್ಪುಳ ಆರ ಬಾರ ಪುಣ್ಯದ ಕೀರ್ತಿ ನಿಕ್ಕುವಂಪಿನಂಚದ ಮನೆ ಬತ್ತೆ ಸಂತೋಷಾಂಡು ಸಂತೋಷಾಂಡು ಕೊರನಂಚದ ಸೇವೆನ ಪೊರಲೋಡು ಕೈಕೊಂಡ ಸಾರ ಕಾಲ ಮುಟ್ಟ ಅಪ್ಪ ಉಳ್ಳಾಲ್ತಿ ರಕ್ಷಣೆ ಮಲ್ತಿಯಲ್ಲಿ ಬಲ್ಪಿನ ಸತ್ಯವಾಗಿ ಮೇರೆ ಪಾದು ಬರ್ಪಣೆ ಭಾಗವತರೆ ಮಾನವಿಗಳ ಮನೆಗೆ ಕೊರ್ಪಿನ ಚಂದ ಪ್ರಸಾದ ದೇ ಬತ್ತೊಳ್ಳೆ ಪತ್ತಿ ಸಿರಿ ಸಿಂಗಾರ ಕೊರ್ಪಿ ನಂಬಿಕೆ ದೇವರಪ್ಪನ ಬ್ರಹ್ಮಲ್ಪಿ ಕಾಲ ಮುಟ್ಟ ಆಯುಷಕ ಬೆಟ್ಟ ಜೀವಗ್ರಕ್ಕೆ ನಾಲ್ಕೈದು ಕೋಟಿ ವಾಗ್ದೈವ ರಕ್ತೇಶ್ವರ ಅದನ್ನ ತಂದು ನೀರದ ವರ್ಣ ಪಗಾರ ಲೆಕ್ಕ ದೈವದುಂಡ ತಗ್ಗಲ್ ಲೆಕ್ಕ ಮಲ್ತಿ ಮಾಟ ಬಲಿಬಲ್ ಲೆಕ್ಕ ಎದುರು ಸಾರಥಿ ಪಿರಾಡು ಬಾಸಾಡಿ ಅದು ಅರಳಿ ಚಂದ ಬೀಜಿದ್ದ ಗಾಳಿ ನಟ್ಟ ತಂದ ದೈವ ಸಾರಥಿ ಅದುಂಡು ಬಲ್ಪಿನ ಸತ್ಯವಾಕ್ಯ ಮೇಲೆ ಪಾದು ಕೊಡ್ತು ಗಾನಮಂದಾರ ಗಾನ ವಿಚಾರದೆ ಗಾನ ಕೋಗಿಲೆ ಯಕ್ಷ ಧ್ರುವ ಯಕ್ಷಕಲಾ ನಿಧಿ ಸ್ವರಸ್ವರ್ಣ ನಿಧಿ ಯಕ್ಷ ಕಲ್ಪ ವೃಕ್ಷ ಪಂಪಿನಂಚಂದ ಅಪ್ಪನ ಅನುಗ್ರಹ ಉಂಡು ಮಟ್ಟೆಲ್ಗೆ ದಿಕ್ಕಿನಂಚಿನ ಪುದರ್ ತೊಟ್ಟಿಗೆ ನಲ್ಲಾದು ಪುದರ್ ನಾಲ್ಕುತ್ತು ನಾಲ್ಕು ದೇಶ ನಾಲ್ಕು ರಾಜ್ಯ ನಾಲ್ಕು ಕೋಟಿ ಇರ್ತು ಒದಗಾದು ಕೊಡ್ತು ವಿದ್ಯಾ ಬುದ್ಧಿ ಆರೋಗ್ಯ ಐಶ್ವರ್ಯ ಸುಗದಂತ ಆರ ಸುಗದಂ ಪತ್ತು ಅನುಗ್ರಹ ಮತ್ತು ಕೊಡ್ತು ಹೋಯ್ ನಲ್ಪ ಬತ್ತಿ ನಲ್ಪ ಲಕ್ಕಿ ನಲ್ಪ ಇತ್ತಿ ನಲ್ಪ ಕುಲಿ ನಲ್ಪ ಅಪ್ಪೆ ಉಳ್ಳಾಲ್ತಿ ಕಾತಲ್ಗೆ
ಪಟ್ಟಕ್ಕೇರಿಸಿ ಪರಂಪರೆ ಭಾರತರ ಮೇಲೆ ಪಾಲಿರುವಂತಹ ಸತ್ಯವಾದ ಮೇಲೆ ಪಾಲ್ಗೊಟ್ಟೆ. ಚೆಂಡದಾರೆ ಅಪ್ಪನ ಸೇವೆ ನೆಂಜಿ ಮಲ್ತಾರೆ. ಪಡಕಾಯ ಗಂಗೆ ತಂಕ ತೀರ್ಥ ಕಂಚಿದ ಕೋಟೆ ಕರ್ಪದ ಮೇಲೆ ಈ ಕಟ್ಟಿತ್ತಿನ ಒಕ್ಕಟ ಮಲ್ಪ ಒಂದು ರಂಗೋಡು ಮೇಲೆ ಪಾದ ಪೊಯ್ನಲ್ಪ ಬತ್ತಿನಲ್ಪ ಉಳ್ಳಾಸಿ ಕಾತಾರಿ. ಕತ್ತಲೆ ಸಾಧಿಗೆ ಬಲ್ಪದ ಜೀತಿಗೆ ಅಪ್ಪ ಪಯಣದ ಸಾಧಿಗೆ ಕೈ ಸಾಂದಾಪೆ ಕೆಂಡದ ಮರ್ಸಕ್ಕು ಕರ್ಪದ ಕೊಡೆ ಆದ ಅಪ್ಪ ಉಳ್ಳಾಸಿ ಕಾತಂದು ಬರ್ತದೆ ಸಾರ ಕಾಲ ಮುಟ್ಟ ಒಡಿಪಾದ ಕೊರಿಯಲ್ಲಿ ಸತ್ಯವಾದಕ್ಕೆ ಮನೆ ಪಾದ ಕರ್ಪೆ ಪಿಂಚ ಮುತ್ತಿನ ಅರಗ್ರ ಶೈನ ಅನುಗ್ರಹ ಮಲ್ತು ಕೊರ್ದು ಕಲೆಮನ್ಪಿನ ಉಂತಿನ ನೀರಾ ಒಂದೇ ಪರಪಿನ ನೀರಾ ಪಿಲೋಕ ಮಲ್ತದೆ ಪೊಯ್ನಲ್ಪ ಬತ್ತಿನ ಮಾನವಾದಿಗೆ ತಮ್ಮನ ಅಪ್ಪ ಅನುಗ್ರಹ ಒಂದು ಕಾಲು ಕೊರ್ಪೆ ಸರಿಗಾರ್ಲೇ ಅಪ್ಪೆ ನಂಜಿ ಸೇವೆನು ಬಾರಿ ಸಕಾಲಕ್ಕೆ ಬತ್ತು ಮಲ್ತಾರೆ ಸಂತೋಷ ಆಣಿ ಸಂತೋಷ ಆಣಿ ನಿಗಲ ಕೈಟಿ ನಲ್ಲ ಎಟ್ಟೆ ಕಸಪು ಮಲ್ತು ಕೊಡ್ಲೇಕ ಆ ಕಲಾಮಾತಿನ ಅನುಗ್ರಹದೊಟ್ಟಿಗೆ ಅಪ್ಪೆ ಉಳ್ಳಾಲ್ತಿನ ಅನುಗ್ರಹ ಸಾರಕಾಲ ಉಂಟು ಬರ್ತೀನಿ ಅವು ಸತ್ಯವಾಕ್ಯ ಮೆರಪಾದು ಕೊಡ್ದು ಪೊಯ್ನಲ್ಪ ಬತ್ತಿನಲ್ಪ ಅಪ್ಪೆ ಉಳ್ಳಾಲ್ತಿ ಕಾಸೊಂದು ಬರ್ತಾರೆ ಸತ್ಯವಾಕ್ಯ ಮೆರಪಾದು ಕೊಡ್ತು ಭಾಗವತರೆ ಅಪಗಾನಗ ಸೇರ್ದಿನ ಚಂದ ಜನವಾಲಿ ಇನ್ ಕಾಲಗ ಇನ್ನ ಪವಿತ್ರವಾಯಿನ ಚಂದ ರಾಜ್ಯ ಸೇರ್ತಿ ಮಲ್ಪೊಂದು ಊರಿನ ದಿಪ್ಪನ ಮಲ್ತೊಂದು ಪವಿತ್ರವಾಯಿನ ವಜ್ರಾಯುಧನ ಪತ್ತೊಂದು ಈ ರಾಜ್ಯಕ್ಕೆ ಬರ್ಪಿನ ಚಂದ ಬೇಳೆ ಅವರೆಲ್ಲೆತ್ತಲಿಗೆ ಅವರೆಲ್ಲೆತ್ತು ಜಲಿಗೆ ಬನ್ಪಿನ ಚಂದ ಅಪವಾದದ ಕೀರ್ತಿ ಇದಕ್ಕೆಲ್ಲ ಬರವಲ್ಲಿ ಇಂಕಲ ಬರವಲ್ಲೆತ್ತೆ ನೂರು ಬಾಡಿ ತಂದ್ರೆ ಬಲ್ಮೆ ಬನ್ಪಿ ಬಲ್ಯ ಮೌಲ್ಯ ತುಪಿ ಸೇನವೆ ಭಂಡಾರಗುರಿ ಕೊಟ್ಟಾರಿ ದೇವರಿಗೆ ಮಲ್ಲ ಸೇರಿಗಾರಿ ಒರೆಯಂದಿಗೆ ಒರೆಯತ್ತಿಗೆ ಲೆಪ್ಪುಗೂ ರಾಸಿ ಮಲ್ತನು ರಾಜ್ಯದ ಕಲಗಪ್ಪೆ ಸತ್ಯವಾಗ್ಯ ಭಾಗವತರೆ ನೀತ ಪೊರ್ಲುದ ಸೇವಾ ಕರ್ತ ಯೋಗ ಮಂಡಲದ ಸರ್ವೇರಲ್ಲ ಅಪ್ಪೆಲ್ಲ ಎತ್ತುಕೊಂಡು ಆಡೊಂದುಲ್ಲಲೇ ಅಪಗಾನಗ ಅಪ್ಪೆ ನಂಜಿ ಸೇವೆ ಮಲ್ಪಾಡು ಬನ್ಪಿನಂಚಂದ ಕಟ್ಟಿ ನಂಚಂದ ಕನ ಇನ್ಕೆ ಸಾಕಾರ ಆದುಕೊಂಡತ್ತೆ ಎಣ್ಣೆ ರಂಜಿ ಕಾಲಗೆ ಬೂಟೆ ರಂಜಿ ಕಾಲಗೆ ಅಪಗಾನ ಈ ಪೊರ್ತು ಅಪ್ಪನ ಸೇವೆ ಬಾರಿ ಪೊರ್ಲುಂಡು ನಡೆದುಕೊಂಡು ಸಂತೋಷ ಆಂಡಿ ಸಂತೋಷ ಆಂಡಿ ನಿಗಳಿಗೆ ಪತ್ತೆಗೆ ನೂದು ನೂದೆಗೆ ಸಾರ ಸಾರಗು ಲಕ್ಷ ಲಕ್ಷದ ಲಕ್ಷ ಒದಗಾದ ಕೊಡ್ತು ಅಪ್ಪೆಲ್ಲ ಲಕ್ಷ ಸದಾ ಎನ್ನ ಭಕ್ತರ ಮಿತ್ತು ಉಂಡು ಬನ್ಪಿನ ಸತ್ಯವಾಕ್ಯ ಮೆರಪಾದ ಕೊಡ್ತು ನಿಗಳು ಕಲ್ಪನೆಂಚಂದ ವಿದ್ಯೆ ಮಲ್ಪನೆಂಚಂದ ಕೆಲಸ ತಿಂಪಿನಂಚಂದ ನುಪ್ಪು ಪರ್ಪಿನಂಚಂದ ನೀರಿಗೂ ಒವ್ಯ ರೀತಿ ದುರ್ತ ದುಮ್ಮಾನ ಕಷ್ಟ ಕೊಟ್ಟರೆ ಒದಗದು ಬರಂದಿ ಲೆಕ್ಕ ಪೊಯ್ನಲ್ಪ ಬತ್ತಿನಲ್ಪ ಅಪ್ಪೆ ರಕ್ಷಣೆ ಮಲ್ತು ಕೊಡ್ತು ಎಡತ್ತ ಜಗತ್ತ ಸಿರಿಮಿರದೆ ಕೊಡ್ತು ಈ ಸೇವೆರದಾತ್ರ ಉತ್ತರೋತ್ತರ ಅಭಿವೃದ್ಧಿ ಆಂಡಿಗೆ ಬನ್ಪಿನಂಚಂದ ಸತ್ಯದ ವಾಕ್ಯ ನಾಲಯದ ಕೊಡಿಟ್ಟು ಪರಿಪಾದ ಕೊಡ್ತಾರೆ ಭಾಗವತರೆ ಅಪಗ ನಮ ಕಾಲಗದಿನ ಕಾಲ ನಮಗದಿನ ಅತ್ತತೆ ಕಾಲಗ ಅಪಗನ ಮಾಯ ಸೇರನ ಪುರ್ತಾಂಡಿ ಅದನ ಮದತ್ತೇನ ಅಂದತ್ತೆ ಕೊಂಡ ನನ್ನ ಜಾಗೃತ ಬಾಲೆ ಕೊಂಡಾಟದ ಬಾಲೆ ಅವೇ ಭಕ್ತಿ ಚಾಕರಿ ಮಲ್ತೊಂದು ಬರ್ತಾಳ ಕೈಕಾರಕ ಸುಖಭಾಗ ಸಾಧಿ ಕೊಟ್ಟ ಪೇಳ ಕಾತಂದು ಬರ್ತಾರೆ Thank you.
ನಾಶ ಮಾಡ್ತಾ ಮುಂದೆ ಮುಂದೆ ಬರ್ತಾ ಐತಿ. ನಿನ್ನ ಎದುರಂತವ माहेश्वरी
ತೇಜದಲ್ಲಿ ವಿರಾಜಿಸುತ್ತಿದ್ದೇವೆ ಎಂಬಲ್ಲಿಗೆ ಶ್ರೀ ದೇವಿ ಮಹಾತ್ಮೆ ಎನ್ನುವಂತಹ ಪುಣ್ಯ ಕಥಾಭಾಗವನ್ನು ಶ್ರದ್ಧಾಭಕ್ತಿಗಳಿಂದ ಯಾರು ಹಾಡ್ತಾರೋ ಯಾರು ಹಾಡಿಸ್ತಾರೋ ಯಾರು ನೋಡ್ತಾರೋ ಅಂತವರಿಗೆಲ್ಲ ಶ್ರೀ ರಾಜರಾಜೇಶ್ವರಿ ಹಾಗೂ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಆಯುಷ್ಯ ಆರೋಗ್ಯ ಭಾಗ್ಯಗಳಿಂದ ಏನೇನು ಕೇಳಿಕೊಳ್ಳುತ್ತಾ ಪುಣ್ಯ ಕಥಾಭಾಗಕ್ಕೆ ಮಂಗಳಗೀತೆ ಹಾಡುವರೆ ಸಭ್ಯರ ನಂಬಡಿ ಮಡಿಯುತ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳಂ ಶರಣಿ ಸುಬ್ರಹ್ಮಣ್ಯ ಶ್ರೀ